ಶ್ರೇಯ ಶ್ರೀನಿವಾಸ. ನಾನಿವತ್ತು ಅರ್ಶಿನ ಕುಂಕುಮ ಎರಡು ಕಲ್ಲರಿಂದ ಗೌರಿಗೆ ಬಳೆಯಿಂದ ಹಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಜನ ನನಗೆ ಫೋನ್ ಮಾಡಿ ನೀವು ಗೌರಿ ಬಳೆಯಿಂದ ಹಾರ ತೋರಿಸಿದ್ದೀರಾ, ಅದರಲ್ಲಿ ಅರ್ಶಿನ ಕುಂಕುಮ ಎರಡು ಕಲ್ಲರು ಇರೋದು ಕೂಡ ನೀವು ತೋರಿಸಿದ್ದೀರಾ, ಅದೇ ನಮ್ಗೆ ಅದು ಅರ್ಥ ಆಗಲಿಲ್ಲ, ದಯವಿಟ್ಟು ಇನ್ನೊಮ್ಮೆ ತೋರಿಸಿ ಅಂತ ಅಂದ್ಬಿಟ್ಟು ಪಾಪ ತುಂಬ ರಿಕ್ವೆಸ್ಟಿಂದ ನನಗೆ ಕೇಳ್ಕೊಂಡಿದ್ರು. ಆದರೂ ನಾಳೆ ದಿವಸ ಗೌರಿ ಹಬ್ಬ, ನನಗೆ ಸುಮಾರು ವಿಡಿಯೋ ಎಲ್ಲ ಮಾಡಬೇಕು, ಆದ್ರೂ ಕೂಡ ನಾಳೆ ದಿವಸ ಅವರು ಹಾಕ್ತಾರಲ್ವ ಹಾರ, ಎಷ್ಟು ಸಂತೋಷ ಇರುತ್ತಲ್ವ ಗೌರಿಗೆ ಹಾರ ಹಾಕೋದು, ಅರ್ಶಿನ ಕುಂಕುಮ ಎರಡು ಕಲರಿಂದ ಹಾಕೋದು ತುಂಬ ಒಂಥರ ಖುಷಿ ಕೊಡುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆದ್ದರಿಂದ ಎಷ್ಟೇ ಕಷ್ಟ ಆಗಲಿ ನಿಮಗೋಸ್ಕರ ನಾನು ಎಷ್ಟು ಸಾಧ್ಯನಷ್ಟು ನಾನು ಪ್ರಯತ್ನ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಸರಿನಾ, ಇವಾಗ ಅರ್ಶಿನ ಕುಂಕುಮ ಕಲ್ಲರ್ಗೆ ಗೌರಿ ಬಳೆ ಹಾರಕ್ಕೆ ಏನೇನು ತಗೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಮೊದಲಿಗೆ ನೋಡಿ, ಈ ಥರ ಯೆಲ್ಲೋ ಕಲ್ಲರು ರೇಷ್ಮೆ ಬಟ್ಟೆ, ಹಳದಿ ಕಲ್ಲರು ರೇಷ್ಮೆ ಬಟ್ಟೆ ತಗೊಳ್ಳಿ. ಆಮೇಲೆ ಹಳದಿ ಕಲರು ರೆಡ್ ಕಲ್ಲರು ರೇಷ್ಮೆ ಬಟ್ಟೆ ತಗೊಳ್ಳಿ. ನೋಡಿ, ಈ ಥರ ಕವರಲ್ಲಿ ಬರುತ್ತೆ, ಈ ಥರ ಕವರಲ್ಲಿ ಬರುತ್ತೆ ರೇಷ್ಮೆದು. ಇದೇ ಥರದ್ದು ಯೆಲ್ಲೋ ಕಲರು, ಇದರಲ್ಲಿ ರೆಡ್ ಕಲರ್ ಬರುತ್ತೆ, ಎರಡು ತಗೊಳ್ಳಿ. ರೇಷ್ಮೆದು ದೇವ್ರಿಗೆ ಹಾಕಬೇಕಲ್ವಾ, ಸ್ವಲ್ಪ ಒಂಚೂರು ಮಡಿಯಿಂದ ಹಾಕಬೇಕು, ಎರಡು ಕಲ್ಲರ್ ಆಯಿತಾ. ಆಮೇಲೆ ಇಷ್ಟುದ್ದದ್ದು ಪಿನ್ ಬೇಕು ನಿಮಗೆ, ಇದನ್ನು ಮಾಡೋದಕ್ಕೆ ಪಿನ್ ಬೇಕು, ಇಷ್ಟುದ್ದದ್ದು ಪಿನ್ ತಗೊಳ್ಳಿ. ಆಮೇಲೆ ಸೂಜಿ ದಾರ, ದಾರ ಹಳದಿ ಕಲರ್ ಆದರೂ ಸರಿಯೇ, ರೆಡ್ ಕಲರ್ ಆದರೂ ಸರಿಯೇ, ಎರಡರಲ್ಲೂ ಒಂದು ಕಲರ್ ಇಟ್ಕೊಳ್ಳಿ, ಸರಿನಾ. ಆಮೇಲೆ ಕತ್ರಿ ತಗೋಬೇಕು, ಯಾವುದಾದ್ರೂ ಕಟ್ ಮಾಡೋದಕ್ಕೆ ಬೇಕಾಗತ್ತೆ. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಬಳೆ ತಗೋಬೇಕು. ಬಳೆ ಎಷ್ಟು ತಗೋಬೇಕು ಅಂದರೆ 24 ಬಳೆ ತಗೋಬೇಕು. ಯಾಕಪ್ಪ 24 ಬಳೆ ಅಂದರೆ, ಕೇಶವನಾಮ, ಅದರಲ್ಲಿ ಭಗವಂತನ ರೂಪ ಚಿಂತನೆ ಮಾಡಬೇಕು ನಾವು, ಕೇಶವನಾಮನ ಭಗವಂತನ ಚಿಂತನೆ ಮಾಡಬೇಕು, ಅದಕ್ಕೆ 24 ಬಳೆ ತಗೋಬೇಕು. ನೋಡಿ, ನಾನು ಈ ಥರ ಸಾಣೆ ಬಳೆ ತೊಗೊಂಡಿದ್ದೀನಿ, ಗ್ರೀನ್ ಕಲರು ಸಾಣೆ ಬಳೆ ತೊಗೊಂಡಿದ್ದೀನಿ. ನೀವು ಗ್ರೀನು ಹೂವಿನ ಬಳೆನಾರ ತಗೊಳ್ಳಿ, ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈ ಥರ ಹೂವಿನ ಬಳೆನಾರ ತಗೊಳ್ಳಿ, ಇಲ್ಲ ನೀವು ರೆಡ್ ಕಲರ್ ಹಾಕ್ತೀನಿ ಅಂದರೆ ರೆಡ್ ಕಲರು ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಖುಷಿ ಕೊಡುತ್ತೆ ನೀವು ಅದರಲ್ಲಿ ಮಾಡಿ, ಸರಿನಾ. ಅದೇ ಇದು ನಾನು ಹೇಳ್ಕೊಟ್ಟಿದ್ದೇ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಯಾವುದು ಸಂತೋಷ ಕೊಡುತ್ತೆ ಅದನ್ನು ಮಾಡಿ. ಇವಾಗ ಏನು ಮಾಡಬೇಕು, ಶುರು ಮಾಡೋಣ. ಇವಾಗ ನೀವು ಯೆಲ್ಲೋ ಕಲರ್ ಬಟ್ಟೆ ತೊಗೊಂಡಿರ್ತೀರ, ರೇಷ್ಮೆ ಬಟ್ಟೆ, ಇದನ್ನು ನೀವು ಈ ಥರ ಹೀಗೆ ಹಾಕ್ಕೊಂಡು ನೋಡಿ, ಇಷ್ಟಗಳು ಇರುತ್ತಲ್ಲ ನೀವು, ಒಂದು ಪೀಸನ್ನು ನೋಡಿ, ಇಷ್ಟುದ್ದ ಕರೆಕ್ಟಾಗಿ ಅಗಲವಾಗಿ ನೋಡಿ, ಈ ಥರ ಹಿಂಗೆ ಹಿಂಗೆ ಮಾಡಿಕೊಂಡು ಅಗಲವಾಗಿ ಕರೆಕ್ಟಾಗಿ ನೋಡಿ, ಇಷ್ಟುದ್ದ ಒಂದು ಎರಡು, ಈ ಒಂದು ನೋಡಿ, ಒಂದು ಎರಡು ಮೂರು, ಕರೆಕ್ಟಾಗಿ ಒಂದು ಬೆರಳು ಎಷ್ಟಗಲ ಬರುತ್ತೆ ಅಷ್ಟಗಲ ಕರೆಕ್ಟಾಗಿ ನೀವು ಕಟ್ ಮಾಡ್ಕೋಬೇಕು. ಹೆಂಗೆ ಕಟ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ಇದನ್ನು ತೋರಿಸ್ತೀನಿ, ನೋಡಿ ನಾನು ಕಟ್ ಮಾಡಿದ್ದೀನಿ ನೋಡಿ, ಇಷ್ಟುದ್ದ ನೋಡಿ ನಾನು ಕಟ್ ಮಾಡಿದ್ದೀನಿ. ಅದು ಎಷ್ಟುದ್ದ ಇರಬೇಕು ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಕರೆಕ್ಟಾಗಿ ಒಂದು ಮೊಳ ಇಲ್ಲಿಂದ ಬಂದು ಮತ್ತೆ ಇಷ್ಟು, ಮತ್ತು ಇದೇ ಹತ್ರ ಎರಡು ಸತಿ ತಗೊಳ್ಳಿ ನೋಡಿ, ನೋಡಿ ಎರಡು ಸತಿ ಸಾಕು, ಎರಡು ಸತಿ ನೀವು ತಗೊಂಡು ನೀವು ಇಟ್ಕೊಳ್ಳಿ. ಯಾಕೆಂದರೆ 24 ಬಳೆ ಹಾಕಬೇಕಲ್ವಾ, ಅದಕ್ಕೆ ನಿಮಗೆ ಉದ್ದ ಬೇಕಾಗತ್ತೆ, ಆಯಿತಾ. ಇವಾಗ ನೀವು ಇವಾಗ ರೆಡ್ ಕಲರು ಕಟ್ ಮಾಡ್ಕೊಂಡ್ರಿ, ಇಷ್ಟುದ್ದ ಅಗಲ ಇಷ್ಟಗಲ ಬರಬೇಕು, ಯೆಲ್ಲೋ ಕಲರು ಕಟ್ ಮಾಡ್ಕೊಂಡ್ರಿ. ಆಮೇಲೆ ಏನು ಮಾಡಬೇಕು, ಎರಡು ಸೇರಿಸಿ ನೀವು ಹೊಲಿಬೇಕು. ನೋಡಿ ನಾನು ಹೊಲ್ದಿದ್ದೀನಿ, ನಿಮ್ಮಲ್ಲಿ ಮಿಷಿನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹೊಲಿಗೆ ಒಂಚೂರು ಕಾಣಲ್ಲ. ನಾನಿವಾಗ ಮಿಷಿನ್ ಇಲ್ಲ ನಮ್ಮನೇಲಿ, ಅದರಿಂದ ನನ್ನ ಕೈಯಲ್ಲೇ ಹೊಲಿಗೆ ಹಾಕಿದ್ದೀನಿ. ನೋಡಿ ಏನು ಪರವಾಗಿಲ್ಲ, ದೊಡ್ಡ ದೊಡ್ಡದಾಗಿ ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ, ಗೊತ್ತಾಯ್ತಾ. ನೋಡಿ ಹಿಂಗೆ ಉದ್ದಕ್ಕೂ ನಿಮ್ಗೆ ಹೊಲಿಗೆ ಹಾಕ್ಕೊಂಡೋಗಿ, ಇಲ್ಲೋ ಇಲ್ಲ ಹಾಕಬಾರ್ದು, ಈ ಕಡೆ ಸೈಡು ಈ ಕಡೆ ಸೈಡು ಹೊಲಿಗೆ ಹಾಕಬೇಕು. ಆಮೇಲೆ ನಿಮ್ಗೆ ಏನಾರು ಇದ್ರದ್ದು ಉದ್ದ ಏನಾರು ಕಡಿಮೆ ಆಯಿತು ಅಂದರೆ ಮತ್ತೆ ಇದನ್ನು ನೀವು ಜಾಯಿನ್ ಮಾಡ್ಕೋಬೋದು. ನೋಡಿ ನಾನು ಹಿಂಗೆ ಮಾಡಿದ್ದೀನಿ, ಏನು ತೊಂದರೆ ಅಂದರೆ ಎರಡು ಸೇರು ಹೊಲಿಬಾರ್ದು, ಈ ಯೆಲ್ಲೋ ಕಲರ್ ಪೀಸಿಗೆ ಮಾತ್ರ ಇಟ್ಕೊಂಡು ಹೊಲಿಬೇಕು, ಸ್ವಲ್ಪ ಏನಾರು ನಿಮಗೆ ಕಡಿಮೆ ಬಂದರೆ. ಇದೇ ಥರ ರೆಡ್ಡು ಹಾಗೇ, ಸರಿನಾ. ಹೀಗೆ ಇವಾಗ ಈ ಥರ ನಾನು ಹೊಲ್ದಿದ್ದೀನಿ, ಹೊಲ್ದ್ಬಿಟ್ಟು ನೋಡಿ ಇವಾಗ ಏನು ಮಾಡಬೇಕು ಗೊತ್ತಾ, ಇವಾಗ ಪಿನ್ ತೊಗೊಂಡು ನೀವು ಇದಕ್ಕೆ ಸ್ವಲ್ಪ ಹಿಂಗೆ ಚುಚ್ಕೋಬೇಕು, ಚುಚ್ಕೊಂಡು ಹಿಂಗೆ ಹಾಕ್ಕೊಂಡು ನೀವು ಹಿಂಗೆ ಒಳಗಡೆಗೆ ಹಿಂಗೆ ಹಾಕೋತಾ ಇರಬೇಕು ಹಿಂಗೆ,
ನೋಡಿ, ಹಿಂಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ಉಲ್ಟಾ ಆಗುತ್ತೆ. ಅದು ನೋಡಿ ಈ ಥರ ಹಿಂಗೆ ಮಾಡಿ ನೋಡಿ, ಹಿಂಗೆ ಎಳ್ಕೋಬೇಕು. ನೋಡಿದ್ರ ಹೆಂಗೆ ಬಂತು ನೋಡಿ ಈ ಥರ ಎಲ್ಲ. ಆಮೇಲೆ ಸ್ವಲ್ಪ ನೀವು ಹಿಂಗೆ ಎರಡು ಸಮ ಬರಬೇಕು, ರೆಡ್ ಕಲರು ಎಲ್ಲೋ ಕಲರು ಸ್ವಲ್ಪ ಸಮ ಬರಬೇಕು. ಇಲ್ಲೆಲ್ಲ ಹೊಲ್ದಿರ್ತಿರಲ್ಲ, ಏನು ತೊಂದರೆ ಇಲ್ಲ, ಕಾಣಿಸಲ್ಲ. ಈ ಥರ ಏನಾರ ಹಿಂಗೆ ಬಂದರೆ ಒಂಚೂರು ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಹಿಂಗೆ ಸಮನ ಆಗಿ ಹಿಂಗೆ ಬರಲಿ, ಸ್ವಲ್ಪ ಹಿಂಗೆ ನೀಟಾಗಿ ಹಿಂಗೆ ಮಾಡಿ ಕರೆಕ್ಟಾಗಿ ನೋಡಿ. ಈ ಥರ ಹಿಂಗೆ ಹಿಂಗೆ ಕ್ಲೀನಾಗಿ ಹಿಂಗೆ ಮಾಡಿ, ಆಯಿತಾ. ಇವಾಗ ನೋಡಿ ನಾನು ಮಾಡಿದ್ದೀನಿ ನೋಡಿ, ಹಿಂಗೆ ಮಾಡಿ ಹಿಂಗೆ ಕ್ಲೀನಾಗಿ ಮಡಚಿದ್ರೆ ನೀಟಾಗಿ ಬರುತ್ತೆ. ಇವಾಗ ಏನು ಮಾಡಬೇಕು, ಇವಾಗ ತಕ್ಷಣ ನಾವು ಬಳೆ ತಗೋಬೇಕು. ಫಸ್ಟು ಹಾಕೋದಲ್ಲ ನಿಮಗೆ, ಮುಂಚೆ ನಾನು ಗೌರಿ ಬಳೆ ಎಲ್ಲ ತೋರಿಸಿದ್ನಲ್ಲ ನಾನು, ನೋಡಿ ಹಿಂಗೆ ಮೇಲೆ ಬರಬೇಕು. ಹಿಂಗೆ ಮೇಲೆ ಬಂದು ಮತ್ತೆ ಈ ಬಳೆನ ಹಿಂಗೆ ಮಧ್ಯದಿಂದ ತೆಗೆದು ನೋಡಿ ಹಿಂಗೆ ಬರಬೇಕು. ಮತ್ತೆ ಹಿಂಗೆ ಮಧ್ಯದಿಂದ ತೆಗೆದು ಹಿಂಗೆ ಮೇಲಿಂದ ತೆಗೆದ್ರೆ ಆಯಿತು. ನೋಡಿ ನಿಮ್ಗೆ ಈಸಿ ಅನ್ನಿಸ್ತಾ, ಏನೂ ಕಷ್ಟ ಇಲ್ಲ. ಸ್ವಲ್ಪ ಒಂಚೂರು ಇಂಟ್ರೆಸ್ಟ್ ಇಟ್ಟರೆ ತುಂಬ ಸುಲಭ. ನೋಡಿ ನಾನು ಹಾಕ್ಕೊಂಡು ಬರ್ತಾ ಇದ್ದೀನಿ ಇವಾಗ ನೋಡಿ, ನಾನು ಹಾಕಿದ್ದೀನಿ. ಈಗೇನು ಮಾಡಬೇಕು, ನೀವು ಸೂಜಿ ದಾರ ತೊಗೊಂಡು ಇಲ್ಲಿ ಮೇಲಿಂದ ಹಿಂಗೆ ಹೊಲಿಬೇಕು, ಮೇಲಿಂದ. ಇಲ್ಲ ನೀವು ಫೆವಿಕಾಲ್ ಆದರೂ ಅಂಟಿಸ್ಕೋಬೋದು, ಅಂಟು ಹಾಕುತ್ತೆ ಫೆವಿಕಾಲು. ಇಲ್ಲಾಂದರೆ ನೀವು ಈ ಥರ ಯೆಲ್ಲೋ ಕಲರು ರೆಡ್ ಕಲರು ದಾರ ತೊಗೊಂಡು ಹಿಂಗೆ ಮೆತ್ತಗೆ ಒಂದು ಟಾಕ ಹಾಕ್ಕೊಂಬಿಡಿ. ನೀವು ಫೆವಿಕಲ್ಲಿ ಅಂಟಿಸ್ಕೊಂಬಿಟ್ರೆ ಬೆಸ್ಟು ನಿಮಗೆ. ಇದೂ ಸುಲಭನೇ, ಅದೇ ಸ್ವಲ್ಪ ರೇಷ್ಮೆ ದಾರ ಇದ್ದರೆ ನಿಮಗೆ ನೀವು ಹಾಕ್ಕೋಬೋದು. ಸರಿನಾ ನೋಡಿ, ಇವಾಗ ಇದು ಹಾಗೇನೆ. ಇದನ್ನು ಇವಾಗ ಮೇಲಿಂದ ಹಿಂಗೆ ಬಂದಿರೋದನ್ನು ಹಿಂಗೆ ನೀಟಾಗೆ ಒಂದೇ ಒಂದು ಗಂಟು ಹಾಕೊಂಬಿಡಿ. ಹಿಂಗೆ ಗಂಟು ಹಾಕ್ಕೊಂಡು ಹುಷಾರ ಎಳೀರಿ, ದಾರ ಕಾಣಬಾರ್ದು. ಆಯಿತು, ಇವಾಗ ಕಟ್ ಮಾಡ್ಕೊ. ನೀವು ರೆಡ್ ಕಲರು ಅಥವಾ ಯೆಲ್ಲೋ ಕಲರ್ ಹಾಕ್ಕೊಂಡ್ರೆ ನಿಮಗೆ ಕಾಣಲ್ಲ. ಇವಾಗ ನೋಡಿ ಆಯಿತು. ಇವಾಗ ನಿಮಗೆ ಇದೇನಾರ ತುಂಬ ದೊಡ್ಡದು ಅಂತ ಅನಿಸಿದ್ರೆ ನೀವು 18 ಹಾಕ್ಕೊಳ್ಳಿ, 18 ಬಳೆ. ಇದನ್ನು ಸ್ವಲ್ಪ ಒಂದು ರೌಂಡ್ ಥರ ಮಾಡಿಕೊಂಡು 18 ಬಳೆ ಹಾಕ್ಕೊಂಡು ನೀವು ಗೌರಿ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೀವು ಈ ಬಳೆನಾದರೂ ಹಾಕೋಬೋದು, ಇದನ್ನು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಗ್ರೀನ್ ಕಲರ್ ಆದರೂ ಹಾಕೋಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ.
ತುಂಬ ಸುಲಭ ಆಯ್ತಲ್ವಾ? ಅರ್ಶಿನ ಕುಂಕುಮದಿಂದ ಮಾಡಿರೋದು ಗೌರಿ ಬಳೆ ಹಾರನ. ನಾಳೆ ದಿವಸ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ, ಏನೊಂದು 10 ನಿಮಿಷದ ಒಳಗಡೆ ಮಾಡಿಬಿಡ್ಬೋದು, ಒಂಚೂರು ಕಷ್ಟ ಇಲ್ಲ. ಸರಿನಾ? ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯ ತಿಳಿಸ್ತೀನಿ. ಹರೇಶ್ ಶ್ರೀನಿವಾಸ.